ಸಾಲ ಮನ್ನಾ ಫಲಾನುಭವಿ ರೈತರಿಗೆ ಶಾಕಿಂಗ್ ನ್ಯೂಸ್ ಬಂದಿದೆ ಗೆಳೆಯರೇ. ಹೌದು, ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವಧಿಯಲ್ಲಿ ಮೈತ್ರಿ ಸರ್ಕಾರ ಸಾಲ ಮನ್ನಾ ಮಾಡಿದ್ದು ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಒಟ್ಟು 2 ಲಕ್ಷ ರೂಪಾಯಿವರೆಗೂ ಬೆಳೆ ಸಾಲ ಮನ್ನಾ ಆಗಬೇಕು ಎಂದು ನಮ್ಮ ಕುಮಾರಸ್ವಾಮಿಯವರು ಈ ಬಾರಿ ಘೋಷಣೆ ಮಾಡಿದರು. ಆದರೆ ಮೈತ್ರಿ ಸರ್ಕಾರದ ಪತನವಾದ ಹಿನ್ನೆಲೆಯಲ್ಲಿ ರೈತರ ಸಾಲ ಮನ್ನಾ ಯೋಜನೆ ಅಡಿಯಲ್ಲಿ ರೈತರಿಗೆ ಈ ಒಂದು ಯೋಜನೆ ಲಾಭ ಸಿಗಲಿಲ್ಲ. ಮೈತ್ರಿ ಸರ್ಕಾರದ ಸಾಲ ಮನ್ನಾ ಯೋಜನೆ ಷರತ್ತುಗಳಿಗೆ ಒಪ್ಪಿ 2 ಲಕ್ಷ ರೂಪಾಯಿನ ಬೆಳೆ ಸಾಲ ಮನ್ನಾಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಒಪ್ಪಿಗೆ ಕೂಡ ನೀಡಿತ್ತು. ಮತ್ತು ಇದೀಗ ಋಣಮುಕ್ತ ಪತ್ರ ನೀಡಲು ಕೂಡ ಬ್ಯಾಂಕ್ಗಳು ತಗಾದೆ ತೆಗೆದಿದ್ದು ರೈತರ ಮೇಲೆ ಬಡ್ಡಿ ಹೊರೆ ಹೊರಿಸುವ ಪ್ರಯತ್ನ ಕೂಡ ನಡೆಸಿವೆ. ಸಾಲ ಮನ್ನಾ ಹಣ ಪಾವತಿ ಮಾಡಿದ್ದರೂ ಕೂಡ ಬ್ಯಾಂಕ್ಗಳು ಬಡ್ಡಿ ಕೊಳ್ಳುತ್ತಿವೆ ಎಂಬುದು ಆರೋಪ ಬಂದಿದೆ. ಹೌದು ಗೆಳೆಯರೆ, ಇದೀಗ ರೈತರ ಸಾಲ ಮನ್ನಾ ಈಗಾಗಲೇ 16 ಲಕ್ಷ ರೈತರ ಸಾಲ ಮನ್ನಾ ನಮ್ಮ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಆಗಿದೆ. 2 ಲಕ್ಷ ರೂಪಾಯಿ ಸಾಲ ಮನ್ನಾ ಆಗಿದೆ. ಆದರೆ ಕೆಲ ರೈತರ ಸಾಲ ಮನ್ನಾ ಆಗಿಲ್ಲ. ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸಂದರ್ಭದಲ್ಲಿ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಸಹಕಾರ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ರೈತರ ಸಾಲ ಮನ್ನಾ ಮಾಡುವ ಯೋಜನೆಗಳನ್ನು ಕೂಡ ಘೋಷಣೆ ಮಾಡಲಾಗಿತ್ತು. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ 2 ಲಕ್ಷ ರೂಪಾಯಿವರೆಗಿನ ಬೆಳೆ ಸಾಲ ಪಡೆದ ಸುಮಾರು 20 ಲಕ್ಷ ರೈತರು ಈ ಒಂದು ಯೋಜನೆ ಅಡಿಯಲ್ಲಿ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ಒಟ್ಟು 16 ಸಾವಿರ ಕೋಟಿ ರೂಪಾಯಿವರೆಗೂ ಸಾಲ ಮನ್ನಾಗೆ ಒಪ್ಪಿಗೆ ನೀಡಿದ ನಮ್ಮ ಕರ್ನಾಟಕ ಸರ್ಕಾರ ಸಾಲ ಮನ್ನಾ ಕಂತು ಪಾವತಿ ವಿಳಂಬ ಮಾಡಿದ್ದರಿಂದ ಇದೀಗ ರೈತರ ಮೇಲೆ ಬಡ್ಡಿಯನ್ನು ಪಾವತಿಸುವಂತೆ ಬ್ಯಾಂಕ್ಗಳು ನಿರ್ಧಾರ ಮಾಡಿದ್ದಾವೆ. ಮತ್ತು ಈಗ ರೈತರಿಗೆ ಏನಾದರೂ ಸಾಲ ಮನ್ನಾ ಆಗಿಲ್ಲ ಅಂದರೂ ಕೂಡ ರೈತರ ಮೇಲೆ ಬಡ್ಡಿ ಕೂಡ ತುಂಬ ಜಾಸ್ತಿ ಮಾಡಿದ್ದಾರೆ. ಬಡ್ಡಿ ಪಾವತಿಸಿದರೆ ಮಾತ್ರ ಋಣಮುಕ್ತ ಪತ್ರ NOC ನೀಡುವುದಾಗಿ ಬ್ಯಾಂಕ್ಗಳು ರೈತರಿಗೆ ತಿಳಿಸಿದ್ದು ಇದರಿಂದ ರೈತರಿಗೆ ಸಮಸ್ಯೆ ಆಗಿದೆ. ಒಂದು ಕಡೆಗೆ ರೈತರು ಏನಾದರೂ ಬ್ಯಾಂಕ್ಗಳಿಗೆ ಬಡ್ಡಿಯನ್ನು ತುಂಬಿದರೆ ಸಾಲ ಮನ್ನಾ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ನಮ್ಮ ಕರ್ನಾಟಕ ಸರ್ಕಾರದಿಂದ ರೈತರು ಅಸಲು ತುಂಬಿದರೆ ಬಡ್ಡಿ ಮನ್ನಾ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಈ ಎರಡರ ನಡುವೆ ರೈತರಿಗೆ ತುಂಬ ರೀತಿ ಸಮಸ್ಯೆ ಆಗೋದು ಮಾತ್ರ ಖಂಡಿತ ಅಂತಲೇ ಹೇಳ್ಬೋದು. ಇನ್ನೂ ಕೂಡ ರೈತರ ಸಾಲ ಮನ್ನಾ ಆಗ್ತಾ ಇಲ್ಲ. ಕೇವಲ ರೈತರ ಸಾಲ ಮನ್ನಾ ಒಂದು ಕಂತು ಮಾತ್ರ ಆಗಿದೆ. ಆ ಒಂದು ಕಂತು ಕೂಡ ನಮ್ಮ ಕುಮಾರಸ್ವಾಮಿ ಅವರು ಮಾಡಿದ್ದು. ನಮ್ಮ ಯಡಿಯೂರಪ್ಪನವರು ಕೂಡ ಸಹಕಾರಿ ಬ್ಯಾಂಕ್ಗಳಿಗೆ ಸಾಲ ಮನ್ನಾ 1,000 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಮತ್ತು ಸಹಕಾರಿ ಬ್ಯಾಂಕ್ನಲ್ಲಿ ಸಾಲ ಪಡೆದ ರೈತರಿಗೂ ಕೂಡ ಇದರ ಲಾಭ ಸಿಕ್ಕಿದೆ. ಅದು ಯಡಿಯೂರಪ್ಪನವರು ಸಹಕಾರಿ ಬ್ಯಾಂಕಿಗೆ 1,000 ಕೋಟಿ ರೂಪಾಯಿ ಸಾಲ ಮನ್ನಾ ಹಣವನ್ನು ಬಿಡುಗಡೆ ಮಾಡಿದ್ರು. ಇವತ್ತಿಗೆ ಇಷ್ಟಿತ್ತು ಈ ಮಾಹಿತಿ. ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಷನ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತಾ ಆಲ್ ಬಟನ್ ಕ್ಲಿಕ್ ಮಾಡಿದರೆ ನಾವು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತೆ.